ಗುರುವಾಸರಿಗೆ ಸಿಟ್ಟು ಬಂದದು ತಾನು ಕೊಟ್ಟಿರ್ತಕ್ಕಂತಹ ಮಾಲೆಯನ್ನು
ಅವಮಾನ ಮಾಡಿದ್ರು ಸುಟ್ಟಲ್ಲ, ಭಗವಂತನ ನಿರ್ಮಾಲ್ಯ ರೂಪವಾಗಿರತಕ್ಕಂತಹ ಮಾಲೆಯನ್ನು ತಿರಸ್ಕಾರ ಮಾಡಿದ ಇಂದ್ರದೇವರು ಎಂಬುವ ಆ ಒಂದು ಸಿಟ್ಟು, ಆ ಬೇಸರ ದುರ್ವಾಸರಿಗೆ ಆಗಿದೆ. ಅದರ ಫಲ ಏನು ಗೊತ್ತಾಯಿತು ಅಂತ ಹೇಳಿದ್ರೆ, ಎಲ್ಲ ಸಂಪತ್ತನ್ನು ರುದ್ರದೇವರು ಕಳ್ಕೊಂಡಿರ್ತಾರೆ, ಎಲ್ಲಾ ಸಂಪತ್ತನ್ನು ಕಳ್ಕೊಂಡ್ಬಿಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಭಗವಂತನ ನಿರ್ಮಾಲ್ಯದ ಜಾಗವನ್ನು ತಿರಸ್ಕಾರವನ್ನು ಮಾಡಿದ್ದರ ಫಲ ಏನು ಅಂತ ಹೇಳಿದ್ರೆ, ಎಲ್ಲಾ ಸಂಪತ್ತನ್ನು ಕಳ್ಕೊಂಡ್ಬಿಡ್ತಾರೆ. ಆದ್ರಿಂದ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ನಿರ್ಮಾಲ್ಯ ಏನೋ ಒಂದು ಪುಷ್ಪ, ಏನೋ ಒಂದು ತುಳಸಿ, ಎಲ್ಲ ಬಿಸಾಡ್ಬಿಡೋಣ, ಅಲ್ಲಿ ನೀರಲ್ಲಿ ಇದ್ರೆ ಬಿಸಾಡ್ಬಿಡೋಣ, ಅಲ್ಲಿ ಇದ್ರೆ ಬಿಸಾಡ್ಬಿಡೋಣ, ತಿರಸ್ಕಾರ ಮಾಡಬಾರದು. ಯಾಕೆಂತ ಹೇಳಿದ್ರೆ, ಆ ನಿರ್ಮಾಲ್ಯದ ಮೂಲಕ ನಮಗೆ ಸಂಪತ್ತು ಬರುತ್ತೆ. ನಾವೆಲ್ಲ ಸಂಪತ್ತು ಬೇಕಂತ ಅಪೇಕ್ಷೆ ಪಡುವವರು, ಆದ್ರೆ ಭಗವಂತ ನಿರ್ಮಾಲ್ಯ ಬೇಕು ಅಂದ್ರೆ ಬಿಸಾಡ್ ಬಿಡ್ತೇವೆ ನಾವು. ಆ ನಿರ್ಮಾಲ್ಯ ಇದ್ದರೆ ಸಂಪತ್ತು ಬರುತ್ತೆ, ನಿರ್ಮಾಲ್ಯ ಬಿಸಾಡಿದ್ರೆ ಆಪತ್ತು ಬರುತ್ತೆ. ನಮಗೆ ಆಪತ್ತು ಬೇಡ, ಸಂಪತ್ತು ಬೇಕು ಅಂತ ಹೇಳಿದ್ರೆ, ಆ ಭಗವಂತ ನಿರ್ಮಾಲ್ಯ ರೂಪವಾಗಿರ್ತಕ್ಕಂತಹ ಆ ಭಗವಂತನ ತುಳಸಿಯಾಗಲಿ, ಮಾಲೆಯಾಗಲಿ, ಪುಷ್ಪವಾಗಲಿ, ಅದನ್ನು ನಾವು ಧಾರಣೆ ಮಾಡಬೇಕು. ಅದನ್ನೇ ವಾದಿರಾಜರು ಹೇಳ್ತಾರೆ, ಅದು ನಿರ್ಮಾಲ್ಯವ ಶಿರದಿ ಧರಿಸುತ್ತಿರು. ಭಗವತ್ ನಿರ್ಮಾಲ್ಯ ಪೂಜಾದ ಕೂಡ ಬಿಸಾಡುವುದಲ್ಲ, ನಿರ್ಮಾಲ್ಯವನ್ನು ಆದಷ್ಟು ನಾವು ಶಿರಸ ಧಾರಣೆ ಮಾಡಬೇಕು. ಕೊನೆಯ ಪಕ್ಷ ಸ್ವಚ್ಛವಾದ ಪ್ರದೇಶದಲ್ಲಿ ಮಾತ್ರ ಅದನ್ನು ಇಡಬೇಕು, ಯಾವುದೋ ಪ್ರದೇಶದಲ್ಲಿ ಬಿಸಾಡುವುದಲ್ಲ ಅದನ್ನು, ಯಾವುದೋ ತೋಡಿನಲ್ಲೋ ಮತ್ತೊಂದು ಪ್ರದೇಶದಲ್ಲಿ ಬಿಸಾಡುವುದಲ್ಲ, ಸ್ವಚ್ಛವಾದ ಶುದ್ಧವಾದ ಸ್ಥಳದಲ್ಲಾದರೂ ನಾವು ಅದನ್ನು ಇಡಬೇಕು ಎಂಬುದನ್ನು ಹೇಳ್ತಾ ಇದ್ದಾರೆ. ಹರಿ ನಿರ್ಮಾಲ್ಯವ ಶಿರಸಿ ಧರಿಸದಿರು, ಹರಿ ನೈವೇದ್ಯವ ಬಂಧಿಸಿದರು ನಿತ್ಯ. ಇದು ನಾವು ಇವತ್ತು ಬಹಳ ಮಂದಿ ಇದನ್ನು ಮರ್ತು ಬಿಟ್ಟಿದ್ದೇವೆ. ನಾವು ಭಗವಂತನ ನಾವು ಏನಾದರೂ ಸ್ವೀಕಾರ ಮಾಡಬೇಕಾದರೂ ಸಹಿತ ಭಗವಂತನ ಮುಂದೆ ಇಟ್ಟು ನಿವೇದಿಸಿ ಅದನ್ನು ನಾವು ಆಮೇಲೆ ಸ್ವೀಕಾರ ಮಾಡಬೇಕು ಅಂತ ಇವತ್ತು ಬಿಟ್ಟೇ ಬಿಟ್ಟಿದೆ. ಯಾಕೆಂತ ಹೇಳಿದ್ರೇನೆ, ಮನೆಯಲ್ಲೇ ಊಟ ಮಾಡುವುದಿಲ್ಲ ಅಂದಮೇಲೆ ನೈವೇದ್ಯ ಮಾಡುವುದೆಲ್ಲಿ? ಊಟ ಮಾಡುವುದೇ ಇರಲ್ಲ, ಊಟ ಮಾಡಿಬಿಟ್ಟಿರ್ತೇವೆ ನಾವು. ಇವತ್ತು ಯಾವ್ದಾವುದೋ ಕಡೆಯಲ್ಲಿ ಹೋಗ್ತೇವೆ, ಯಾವುದೋ ಹೋಟೆಲ್ಗೆ ಹೋಗ್ತೇವೆ, ಅಲ್ಲಿ ಇದು ಮಾಡ್ತೇವೆ, ಇದು ಮಾಡ್ತೇವೆ, ಏನು ಮಾಡ್ತೀವಿ ತಿಂದುಬಿಡ್ತೇವೆ ನಾವು. ಆದ್ರಿಂದ ನೈವೇದ್ಯದ ಪ್ರಸಂಗನೇ ಬರುವುದಿಲ್ಲ. ವಾದರಾಜರು ಹೇಳ್ತಾರೆ, ಹರಿನೈವೇದ್ಯವ ಭುಂಜಿಸಿದ್ರು ನಿತ್ಯ. ಭಗವಂತನಿಗೆ ನೈವೇದ್ಯ ಮಾಡಿದ್ದನ್ನು ನಾವು ಭುಜಿಸಬೇಕು ಅಂತ ಹೇಳ್ತಾರೆ ಉದ್ಧವ. ಇದನ್ನೇ ಭಾಗವತ ತಾನು ಹೇಳ್ತಾನೆ, ಪ್ರಯೋಗಮುಕ್ತ ಸರ್ಗಂಧ ವಾಸೋಲಂಕಾರ ತರ್ಜಿತ ಹೆಚ್ಚಿಷ್ಟ ಭೋಜನೋ ದಾಸಃ ಪವಮಾನ ಲಯ. ಏನು ಭಗವಂತ ಬರೀ ನೈವೇದ್ಯ ಮಾತ್ರ ಅಲ್ಲ, ಯಾವುದೇ ಹೊಸ ಪದಾರ್ಥವನ್ನು ನಾವು ತೆಗೆದುಕೊಂಡು ಬಂದದ್ದನ್ನು ಭಗವಂತನ ಮುಂದೆ ಇಟ್ಟು ಅರ್ಪಣೆ ಮಾಡಿ ಅದನ್ನು ನಾವು ಸ್ವೀಕಾರ ಮಾಡಬೇಕಾಗ್ತದೆ. ಯಾವುದು ಹೊಸ ಬಟ್ಟೆ ತಗೊಂಡು ಬಂದೆವು, ಅಥವಾ ಇನ್ನೊಂದು ಯಾವ ತಗೊಂಡು ಬಂದೆವು, ಏನಾದರೂ ಸಾತ್ವಿಕವಾಗಿರ್ತಕ್ಕಂಥ ಪದಾರ್ಥಗಳನ್ನು, ಕಾಫಿ ಟೀ ಅಲ್ಲ, ಸಾತ್ವಿಕವಾದ ಪದಾರ್ಥಗಳನ್ನು ಏನಾದರೂ ನಾವು ತೆಗೆದುಕೊಂಡು ಬಂದರೆ ಅದನ್ನು ಭಗವಂತನ ಮುಂದೆ ಇಟ್ಟು ಅದನ್ನು ನಾವು ಸ್ವೀಕಾರ ಮಾಡಬೇಕು. ಅಂತಹ ಭಗವಂತನ ನಿವೇದ ಮಾಡಿರತಕ್ಕಂತಹ ಪದಾರ್ಥಗಳು ಅದು ನಮಗೆ ಮಾನಸಿಕವಾಗಿರತಕ್ಕಂಥ ಶುದ್ಧಿಯನ್ನು ಕೊಡುತ್ತೆ. ಇವತ್ತು ನಾವು ತಿಂದ ಆಹಾರವೇ ಅದು ಬೇರೆ ಬೇರೆ ತರಹ ಪರಿಣಾಮ ಹೊಂದುತ್ತೆ, ಅದು ರಕ್ತವಾಗಿ ಪರಿಣಾಮ ಹೊಂದುತ್ತೆ, ಮಾಂಸವಾಗಿ ಪರಿಣಾಮ ಹೊಂದುತ್ತೆ. ಇದೆಲ್ಲ ನಮ್ಮ ದೈಹಿಕವಾದ ಪ್ರಕ್ರಿಯೆಗೆ ಮೂಲ ಕಾರಣವಾಗಿದೆ. ನಮ್ಮ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ನಾವು ಬೆಳೆಯಬೇಕಾದ್ರೆ ಈ ನೈವೇದ್ಯವೂ ಸಹಿತ ಒಂದು ಕಾರಣವಾಗಿದೆ. ಇವು ಶುದ್ಧವಾಗಿರ್ತಕ್ಕಂಥ ಆಹಾರವನ್ನು ಸ್ವೀಕಾರ ಮಾಡಿದರೆ, ಶುದ್ಧ ಅಂತ ಹೇಳಿದ್ರೆ ಏನೋ ಕೈಗೆಲ್ಲ ಗ್ಲೌಸ್ ಹಾಕೊಂಡು ಮಾಡೋ ಆಹಾರ ಅಂತ ನಾ ಹೇಳುವುದಲ್ಲ. ಶುದ್ಧ ಅಂತ ಹೇಳಿದ್ರೆ ಅಲ್ಲಿ ಸಾತ್ವಿಕತನ ಉಂಟಾಗಬೇಕು ಆಹಾರದಲ್ಲಿ. ಆ ಸಾತ್ವಿಕತನ ಬರಬೇಕಾದ್ರೆ ಭಗವಂತನಿಗೆ ನೈವೇದ್ಯ ಮಾಡಿದ ಆಹಾರದಲ್ಲಿ ಸಾತ್ವಿಕತನ ಬಂದಿರುತ್ತೆ. ಭಗವಂತ ಅದನ್ನು ಸ್ವೀಕಾರ ಮಾಡಿರ್ತಕ್ಕಂತಹ ಆಹಾರದಲ್ಲಿ ಸಾತ್ವಿಕತನ ಇರುತ್ತೆ. ಅದನ್ನು ಸ್ವೀಕಾರ ಮಾಡಿದಾಗ ನಮ್ಮ ಮನಸ್ಸಿನಲ್ಲಿ ಒಂದು ಶುದ್ಧವಾಗಿರ್ತಕ್ಕಂತಹ ಭಾವನೆಗಳು ಬೆಳೆಯುತ್ತೆ. ನಾವು ನಾವು ತಿಳಿತಕ್ಕಂತಹ ನೈವೇದ್ಯದಲ್ಲಿಯೂ ಅಂತಹ ಪರಿಣಾಮ ಇದೆ, ಅಂತಹ ಶಕ್ತಿ ಇದೆ. ಅದು ಸ್ವೀಕಾರ ಮಾಡುವುದರಿಂದ ನಮ್ಮ ಮನಸ್ಸಿನಲ್ಲಿ ಒಳ್ಳೆ ಭಾವನೆ ಬರುತ್ತೆ. ಬರೀ ನೈವೇದ್ಯ ಮಾಡುವುದು ಮಾತ್ರವಲ್ಲ, ಭಗವಂತನಿಗೆ ಏನೋ ಆಹಾರವನ್ನು ನಾವು ಸಿದ್ಧ ಮಾಡ್ತೇವೆ, ಸಿದ್ಧ ಮಾಡಬೇಕಾದರೂ ನಮ್ಮ ಮನಸ್ಸು ಸ್ವಚ್ಛವಾಗಿರ್ಬೇಕು ಅಂತ ಹೇಳ್ತಾರೆ. ಏನೋ ಯಾರನ್ನೋ ಬೈಕೊಂಡು, ಯಾರನ್ನೋ ಅದು ಮಾಡಿಕೊಂಡು ನಾವು ನೈವೇದ್ಯ ಅನ್ನವನ್ನು ಪದಾರ್ಥವನ್ನು ಮಾಡ್ತಾ ಇದ್ರೆ ಆ ಪದಾರ್ಥಗಳಲ್ಲಿಯೂ ನಮ್ಮ ಅದರ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ. ಆ ಪದಾರ್ಥವನ್ನು ಮಾಡಬೇಕಾದರೂ ಅದು ಸ್ವಚ್ಛವಾದ ಮನಸ್ಸು ಇರಬೇಕು. ಅದನ್ನು ನಾವು ದೇವರ ಮುಂದೆ ಇಡಬೇಕು, ನೈವೇದ್ಯ ಮಾಡಬೇಕು, ಅದನ್ನು ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡಿದಾಗ ನಮ್ಮ ಮನಸ್ಸಿನಲ್ಲಿ ಶುದ್ಧವಾಗಿರ್ತಕ್ಕಂಥ ಭಾವನೆ ಬರುತ್ತೆ. ಆ ಭಾರತದಲ್ಲೇ ಒಂದು ಪ್ರಸಂಗ ಬರುತ್ತೆ, ಭೀಷ್ಮಾಚಾರ್ಯ ಎಲ್ಲ ಉಪದೇಶವನ್ನು ಮಾಡಿದ ಮೇಲೆ ದ್ರೌಪದಿ ಕೇಳ್ತಾಳೆ, ಇದೆಲ್ಲ ಉಪದೇಶ ಮಾಡಿದ್ರಿ ನೀವು,
ನನ್ನ ಮಾನಭಂಗ ಆಗುವ ಪ್ರಸಂಗದಲ್ಲಿ ಎಲ್ಲಿ ಹೋಗಿತ್ತು ನಿಮ್ಮ ವಿಚಾರಗಳೆಲ್ಲ ಅಂತ, ನಿಮ್ಮ ಧರ್ಮ ಅಧರ್ಮ ಬುದ್ಧಿಯೆಲ್ಲ ಹೋಗಿತ್ತು ಅಂತ ದ್ರೌಪದಿ ಕೇಳಿದಾಗ ಭೀಷ್ಮಾಚಾರ್ಯ ಹೇಳ್ತಾರೆ, ಆವಾಗ ನಾನು ದುರ್ಯೋಧನನ ಮನೆಯ ಅನ್ನವನ್ನು ಸ್ವೀಕಾರ ಮಾಡಿದ್ದೆ, ಅದೇ ನೈವೇದ್ಯದಲ್ಲಿ ಏನೂ ಇಲ್ಲ, ಆ ಅನ್ನವನ್ನು ನಾನು ಸ್ವೀಕಾರ ಮಾಡಿದ್ದೆ. ಅದರಿಂದ ಅದರ ಪರಿಣಾಮವಾಗಿ ನನ್ನ ಮನಸ್ಸಿನಲ್ಲಿ ಅಂತಹ ಭಾವನೆಗಳು ಬಂದು ಬಿಟ್ಟಿತ್ತು. ಈಗ ನಾನು ಚರಪಂಚರದ ಮೇಲೆ ಮಲ್ಕೊಂಡಿದ್ದೇನೆ, ಎಲ್ಲ ರಕ್ತಗಳು ಹೋಗಿಬಿಟ್ಟಿದೆ, ಯಾವ ದುರ್ಯೋಧನ ನೀಡಿರ್ತಕ್ಕಂತಹ ಅನ್ನದ ವಿಕಾರದಿಂದ ಆಗಿರ್ತಕ್ಕಂಥ ಎಲ್ಲ ರಕ್ತಗಳೆಲ್ಲವೂ ಸೋರಿ ಹೋಗಿಬಿಟ್ಟಿದೆ. ಈಗ ಶುದ್ಧವಾದ ಮತ್ತು ಆ ಅರ್ಜುನ ಬಾಣದ ಮೂಲಕ ಬಂದಿರತಕ್ಕಂತಹ ಗಂಗೆಯ ಪ್ರವಾಹ ನೀರು ಅದು ನನ್ನ ಬಾಯಿಯ ಒಳಗೆ ಹೋದದ್ದರಿಂದ, ನನ್ನ ಕಂಠದ ಒಳಗೆ ಹೋದದ್ದರಿಂದ ಶುದ್ಧವಾದ ಮನಸ್ಸು ನನ್ನಲ್ಲಿ ಉಂಟಾಗಿದೆ, ಆದ್ದರಿಂದ ಇಂತಹ ಮಾತುಗಳು ಬರ್ತಾ ಇವೆ ಅಂತ ಭೀಷ್ಮಾಚಾರ್ಯ ಈ ಮಾತನ್ನು ಹೇಳ್ತಾರೆ. ಅಂದ್ರೆ ಆಹಾರ ಅಥವಾ ನೀರು ಯಾವುದೇ ಪದಾರ್ಥವಾಗಲಿ ಭಗವಂತನಿಗೆ ಅರ್ಪಣೆ ಮಾಡಿದ್ದರ ಫಲ ಎಷ್ಟು ಸಿಗುತ್ತೆ ಎಂಬುದು ಗೊತ್ತಾಗುತ್ತಿಲ್ಲ ಅಂತ. ಆದ್ದರಿಂದ ಶುದ್ಧವಾದ ಆಹಾರವನ್ನು ಭಗವಂತನ ನೆನಪಿಸಿ ಅದನ್ನು ಆದಷ್ಟು ಭಗವಂತನ ನೆನಪಿಸಿ ನಾವು ಸ್ವೀಕಾರ ಮಾಡಬೇಕು. ಹರಿ ನೈವೇದ್ಯವ ವೃಂದಿಸುತ್ತಿರು ನಿತ್ಯ ಇರುಳು ಹಗಲು ಹರಿಸ್ಮರಣೆಯ ಬಿಡಬೇಕು. ಹರಿ ಅಂತ ಹೇಳಿದ್ರೆ ಹರತಿಥಿ ಹರಿ, ನಮ್ಮೆಲ್ಲ ಪಾಪಗಳನ್ನು ಪರಿಹಾರ ಮಾಡತಕ್ಕಂಥವ್ರು. ವಾಜ್ರಧ್ವದಕ್ಕೋಸ್ಕರ ಈ ಪದವು ಇಟ್ಟಿದ್ದಾರೆ. ನಮ್ಮೆಲ್ಲ ಪಾಪಗಳು ಹೋಗಬೇಕು. ಎಷ್ಟೋ ಪಾಪ ನಾವು ಮಾಡ್ತೇವೆ, ವರ್ಷಕ್ಕಲ್ಲ ವಾರಕ್ಕಲ್ಲ ವೀಕೆಂಡ್ ಅಲ್ಲಿ ಯಾವುದೂ ಅಲ್ಲ, ಪ್ರತಿ ದಿನ ಪ್ರತಿ ಕ್ಷಣವೂ ನಾವು ಅನೇಕ ಪಾಪಗಳನ್ನು ಮಾಡ್ತಾ ಇರ್ತೇವೆ. ಇದು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಎಷ್ಟೋ ಪಾಪಗಳು ನಮ್ಮಿಂದ ಆಗ್ತಾ ಇರುತ್ತೆ. ಅದರ ಮೂಲ ಅದಕ್ಕೆ ಔಷಧ ಅಂತ ಹೇಳಿದ್ರೆ ಹರಿಸ್ಮರಣೆ. ಆದಷ್ಟು ಭಗವಂತನ ಸ್ಮರಣೆ ಏನಿದೆಯೋ ನಮ್ಮ ಎಲ್ಲ ಪಾಪಗಳನ್ನು ಪರಿಹಾರ ಮಾಡತಕ್ಕಂತಹ ಹರಿಯ ಸ್ಮರಣೆ ನಮ್ಮೆಲ್ಲ ಪಾಪಗಳನ್ನು ಪರಿಹಾರ ಮಾಡುತ್ತೆ. ಅದೇ ಪ್ರಾಯಶ್ಚಿತ್ತವಾಗಿದೆ ಅಂತ ಹರಿಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ ವಾದರಾಜರು. ದುರುಳರ ಕೂಡದಿರು ಅಂತ ಹೇಳ್ತಾರೆ. ದುಷ್ಟ ಜನರ ಸಂಪರ್ಕವನ್ನು ಮಾಡಬಾರದು ಅಂತ ಹೇಳ್ತಾರೆ. ದುಷ್ಟ ಜನರು ಅಂತ ಹೇಳಿದ ಕೂಡಲೇ ಮದ್ಯಮಾಂಸ ಸೇವಿಸುವವರು ಅಷ್ಟೇ ಅಂತ ಅಲ್ಲ, ಯಾರು ದುರುಳರು ಅಂತ ಹೇಳಿದ್ರೆ ಯಾರು ಒಂದು ರೀತಿಯಲ್ಲಿ ದೇವರೇ ಇಲ್ಲ ಅಂತ ಹೇಳ್ತಕ್ಕಂತಹ ಜನರಿದ್ದಾರೆ, ನಾಸ್ತಿಕವಾದಿಗಳಿದ್ದಾರೆ, ಅವರೆಲ್ಲರೂ ದುರುಳರೇ. ದುರುಳರು ಅಂತ ಹೇಳಿದ್ರೆ ಕೆಟ್ಟ ಜನ ಅಂತ ಹೇಳಿದ್ರು ಒಳ್ಳೆ, ಈ ಮದ್ಯಮಾಂಸ ಸ್ವೀಕಾರ ಮಾಡುವವರು ಯಾವುದೋ ಇದಕ್ಕೆ ಹೋಗುವವರು ಕ್ಲಬ್ಗೆ ಹೋಗುವವರು ಅಷ್ಟೇ ದುರುಳರು ಅಂತ ನಾವು ತಿಳ್ಕೊಳ್ಳೋದಲ್ಲ. ಯಾರು ಭಗವಂತನ ಇರುವನ್ನು ಒಪ್ಪಿಕೊಳ್ಳುವುದಿಲ್ಲವೋ ಅಂತಹ ನಾಸ್ತಿಕರ ಜೊತೆಗೆ ನಾವು ಇರಬಾರದು ಅಂತ ಹೇಳ್ತಾರೆ. ಅವರ ಸ್ನೇಹ ಬೆಳೆಸಿಕೊಳ್ಳಬಾರದು ಅಂತ ಹೇಳ್ತಾರೆ. ಯಾಕೆಂತ ಹೇಳಿದ್ರೆ ಅವರು ಏನಿದ್ರೂ ಸಹಿತ ನಾವೇನಾದ್ರೂ ಒಳ್ಳೆ ಕೆಲಸಕ್ಕೆ ಹೋಗಬೇಕಾದರೂ ಅವರು ತಡೆಯುವವರೇ. ಈ ದೇವರಿಲ್ಲ ಅದು ಇಲ್ಲ ಇದು ಇಲ್ಲ ಅದನ್ನ ಏನು ಮಾಡ್ತೀಯ ನೀನು ಏನು ಮಾಡೋದು ಬೇಡ ಅಂತ ತಡೆಯುವವರೇ ಅವರು ಇರ್ತಾರೆ. ಆದ್ದರಿಂದ ಅಂತವರಿಗೆ ಹೋಗಬಾರದು ಅಂತ ಹೇಳ್ತಾರೆ. ದುರುಳರ ಸಂಘವನ್ನು ಮಾಡಬಾರದು ಅಂತ ವಾದರಾದರೂ ಹೇಳ್ತಾರೆ ಅಂತ. ನಿತ್ಯದಲ್ಲಿಯೂ ಭಗವಂತನ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ಅನೇಕ ಉಪದೇಶಗಳನ್ನು ವಾದರಾಗಿರುವುದನ್ನು ಪ್ರತಿನಿತ್ಯದಲ್ಲಿಯೂ ನಾವು ಮಾಡತಕ್ಕಂತಹ ಕಾರ್ಯಗಳು ಏನು ಎಂಬುದನ್ನು ಸೂಚ್ಯವಾಗಿ ವಾದರಾಜರು ಈ ಹಾಡಿನ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಇಂತಹ ಈ ಅನುಸಂಧಾನವನ್ನು ಈ ನಿಯಮಗಳನ್ನು ಆದಷ್ಟು ಪಾಲನೆ ಮಾಡ್ತಾ ಭಗವಂತ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಇವತ್ತು ನಮ್ಮ ಪವಮಾನಪುರ ರಾಘವೇಂದ್ರ ಮಠದ ಸನ್ನಿಧಾನದಲ್ಲಿ ರಾತ್ರಿ ಹವನ ಹೋಮ ನಡೆದಿದೆ. ಎಲ್ಲ ಹೋಮ ಹವನಗಳ ಮೂಲ ಉದ್ದೇಶ ಭಗವಂತನ ಪ್ರೀತಿ ಅಂತಿದೆ. ಭಗವಂತನ ಪ್ರೀತಿ ಉದ್ದೇಶ ಇಟ್ಟುಕೊಂಡು ನಾವು ಮಾಡಿರ್ತಕ್ಕಂತಹ ಕಾರ್ಯ ಉಳಿದ ಕಾರ್ಯಗಳು ಫಲವನ್ನು ಕೊಡುತ್ತೆ, ಫಲವನ್ನು ಕೊಡುವುದಿಲ್ಲ ಅಂತ ನಾನು ಹೇಳುವುದಲ್ಲ. ಆದರೆ ಎಲ್ಲದರ ಹಿಂದೆ ಮುಖ್ಯವಾಗಿ ಭಗವಂತನ ಅನುಗ್ರಹ ನಮ್ಮ ಮೇಲೆ ಇರಬೇಕು, ಭಗವತ್ ಪ್ರೀತಿಗೋಸ್ಕರ ಮಾಡ್ತಾ ಇದ್ದೇನೆ ಎಂಬತಕ್ಕಂತಹ ಅನುಸಂಧಾನ ಇದ್ದಾಗ ಅದು ನಮಗೆ ಪೂರ್ಣವಾಗಿರತಕ್ಕಂತಹ ಫಲವನ್ನು ಕೊಡುತ್ತೆ. ಅಂತಹ ಆ ಭಗವಂತನ ಪ್ರೀತಿಗೋಸ್ಕರ ಈ ಎಲ್ಲ ಕಾರ್ಯವನ್ನು ಮಾಡ್ತಾ ಇದ್ದೇನೆ ಎಂಬ ಅನುಸಂಧಾನ ಮಾಡಿಕೊಂಡು ಆ ಹವನಗಳನ್ನು ನಾವು ಮಾಡಬೇಕು. ಆ ಹವನವನ್ನು ನಾವು ಸನ್ನಿಧಾನದಲ್ಲಿರಬೇಕಾದರೂ ಸಹಿತ ಇಂಥ ಭಾವನೆಗಳು ನಮ್ಮ ಮನದಲ್ಲಿರಬೇಕು, ಆವಾಗ ಪೂರ್ಣವಾದ ಫಲವನ್ನು ಕೊಡುತ್ತೆ. ಅಂತಹ ರಾತ್ರಿ ಹವನ ಇವತ್ತು ಪವಮಾನಪುರ ರಾಘವೇಂದ್ರ ಮಠದಲ್ಲಿ ನೆರವೇರಿದೆ. ಈ ರಾಘವೇಂದ್ರ ಮಠಕ್ಕೆ ನಾವು ಮೊದಲನೇ ಬಾರಿಗೆ ನಾವು ಬರ್ತಾ ಇದ್ದೇವೆ. ಸುದ್ದೇಂದ್ರ ಅಧೀನದಲ್ಲಿರ್ತಕ್ಕಂತಹ ಈ ಒಂದು ಮಠ ವಿಶೇಷವಾಗಿ ದೊಡ್ಡ ವಿಸ್ತಾರವಾಗಿರ್ತಕ್ಕಂತಹ ಮಠ ಈ ಬೆಂಗಳೂರಲ್ಲಿರುವುದು ಅತ್ಯಂತ ಸುಖದಾಯಕವಾಗಿದೆ. ಸುದ್ದೇಂದ್ರ ತೀರ್ಥರು
ಅವರ ಬಗ್ಗೆ ನಾನು ಕೇಳಿದ್ದೇನೆ. ಅಭಿನವ ಶುಕಾಚಾರ್ಯ ಅಂತಲೇ ಅವರನ್ನು ಒಳ್ಳೆಯ ರೀತಿಯಲ್ಲಿ ಭಾಗವತ ಪ್ರವಚನ, ಮಹಾಭಾರತ ಪ್ರವಚನ, ಹರಿವಂಶ ಪ್ರವಚನ, ಹೀಗೆ ಬೇರೆ ಬೇರೆ ಯಾವುದೇ ವಿಷಯಕ್ಕೂ ಸಹಿತ ಸುಂದರವಾಗಿ ಜನರ ಮನಸ್ಸಿಗೆ ತಲುಪುವ ರೀತಿಯಲ್ಲಿ ಪ್ರವಚನ ಮಾಡತಕ್ಕಂಥ ವಿಶಿಷ್ಟ ವ್ಯಕ್ತಿತ್ವವನ್ನು, ಅದೇ ರೀತಿಯಾಗಿ ಒಳ್ಳೆಯ ಅನುಷ್ಠಾನವನ್ನು ಹೊಂದಿರ್ತಕ್ಕಂತಹ ವ್ಯಕ್ತಿತ್ವ ಉಳ್ಳವರು ಸಿಗಿದ್ದೇಂದ್ರ ತೀರ್ಥರು. ಅವರು ಅವರ ಅಧೀನದಲ್ಲಿರ್ತಕ್ಕಂಥ ಈ ಒಂದು ಮಠದಲ್ಲಿ ಇವತ್ತು ಈ ಧಾತ್ರಿ ಹವನ ಕಾರ್ಯಕ್ರಮ ನೆರವೇರಿದೆ. ಇದರ ಮೂಲ ಶಕ್ತಿ ನಮ್ಮ ರಾಮಚಂದ್ರಾಚಾರ್ಯರು. ಅವರು ಮೊನ್ನೆ ಉಡುಪಿಯಲ್ಲಿ ಮತ್ತು ವಿಜಯದಾಸರ ಆರಾಧನೆಯನ್ನು ಮಾಡಿದ್ರು. ಆರಾಧನೆ ಬಹಳ ಮಾತಾಡಲಿಕ್ಕೆ ಆಗಲಿಲ್ಲ, ಯಾಕಂತೇಳಿದ್ರೆ ಎರಡೆರಡು ಕಾರ್ಯಕ್ರಮ ಇದ್ದದ್ರಿಂದ, ಮಹಾಭಾರತ ವಿಜಯದಾಸರ ಆರಾಧನೆ ಎರಡು ಇದ್ದರಿಂದ ಅತ್ಯಂತ ವೈಭವದಿಂದ ಕಾರ್ಯಕ್ರಮವನ್ನು ಅಲ್ಲಿ ಸಹಿತ ಮಾಡಿದ್ದಾರೆ. ನಾ ಯಾವಾಗಲೂ ಹೇಳುವುದುಂಟು, ರಾಮಚಂದ್ರಾಚಾರ್ಯ ಕಾರ್ಯಕ್ರಮ ಬರಬೇಕಾದ್ರೆ ಸುಮ್ಮನೆ ಸುಮ್ಮನೆ ಸಣ್ಣ ಸಣ್ಣ ಪಾತ್ರ ತಗೊಂಡು ಬರುವುದಲ್ಲ, ಒಂದು ಎರಡು ಮೂರು ಗೋಣಿ ಚೀಲ ತಗೊಂಡು ಬರಬೇಕು ನಾವು. ಅಷ್ಟು ಪದಾರ್ಥವನ್ನು ಅವರು ಕೊಡ್ತಾ ಇರ್ತಾರೆ. ಅತ್ಯಂತ ಭಕ್ತಿಯಿಂದ ಪ್ರತಿಯೊಂದು ಕಾರ್ಯ ಮಾಡಬೇಕಾದರೂ ಅತ್ಯಂತ ಭಕ್ತಿಯಿಂದ ಮಾಡ್ತಾರೆ. ತಾಗ ಅದನ್ನು ತೊಡಗಿಕೊಳ್ತಾರೆ, ಜನರನ್ನು ತೊಡಗಿಸಿಕೊಳ್ತಾರೆ, ಕೊಳಿಸ್ತಾರೆ. ಅಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂಥ ವ್ಯಕ್ತಿತ್ವ ನಮ್ಮ ರಾಮಚಂದ್ರಾಚಾರ್ಯದಷ್ಟು. ಇವತ್ತು ಈ ಸ್ಥಳದಲ್ಲಿ ರಾತ್ರಿ ಕವನವನ್ನು ಒಂದು ಕಾರ್ಯವನ್ನು ಮಾಡುವ ಮೂಲಕ ಭಗವದ್ ಭಕ್ತರಲ್ಲಿ ವಿಶೇಷವಾದ ಭಗವಂತನ ಭಕ್ತಿ ಉಂಟಾಗುವಂತೆ, ಭಗವಂತನ ವಿಶ್ವಾಸ ಉಂಟಾಗುವಂತೆ ಅವರು ಪ್ರತಿ ಕ್ಷಣದಲ್ಲಿಯೂ ಪ್ರವೃತ್ತರಾಗ್ತಾ ಇದ್ದಾರೆ. ತಮ್ಮ ಸಂಗೀತದ ಮೂಲಕ, ಗಾಯನದ ಮೂಲಕ ಉಡುಪಿಯಲ್ಲಿಯೂ ಸಹಿತ ಪ್ರತಿ ಏಕಾದಶಿ ದಿವಸ ಜಾಗರಣೆ ಕಾರ್ಯಕ್ರಮ ಅಂತ ಎರಡು ವರ್ಷದಿಂದ ಮಾಡ್ತಾ ಇದ್ದಾರೆ. ಮೊನ್ನೆ ಹೇಳಿದ್ರು ಜನವರಿ ಆರನೇ ತಾರೀಕಿಗೆ ಅಖಂಡ 12 ಗಂಟೆಗಳ ಕಾಲ ಅವರ ಅಖಂಡ ನಮ್ಮಿಂದ ಸಾಧ್ಯನೇ ಇಲ್ಲ ಅವೆಲ್ಲ. ಅದು ಅಖಂಡ 12 ಗಂಟೆ ಮಾಡೋದು ಅಂತ ಹೇಳಿದ್ರೆ ವಿಶೇಷ ಅವರಿಗೆ ಮಾತ್ರ ಸಾಧ್ಯ. ಅದು ಒಳ್ಳೆಯ ಅದು ನೀರು ಏನು ಕುಡಿಯೋದೇನೆ ಮಾಡ್ತಾರೆ ಅಂತ ಹೇಳಿದ್ರೆ ಭಗವಂತನ ವಿಶಿಷ್ಟವಾದ ಶಕ್ತಿ ಅವರಲ್ಲಿ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೇನೆ. ಅಂತಹ ರಾಮಚಂದ್ರಾಚಾರ್ಯರಿಗೆ ದೇವರ ವಿಶೇಷ ಅನುಗ್ರಹ ಮಾಡಲಿ. ಅವರಿಗೆ ಅವರ ಜೊತೆಗೆ ಅನೇಕ ಶಿಷ್ಯವರ್ಗದವರು ಇದ್ದಾರೆ, ಅವರಿಗೆ ಬೆನ್ನೆಲುಬಾಗಿರತಕ್ಕಂಥ ಅನೇಕ ಶಿಷ್ಯವರ್ಗದವರು ಇದ್ದಾರೆ. ಅವರೆಲ್ಲರಿಗೂ ಸಹಿತ ಭಗವಂತ ಅನುಗ್ರಹ ಮಾಡಲಿ. ಈ ಇಲ್ಲಿ ಅನೇಕ ಭಗವದ್ ಭಕ್ತರು ಸೇರಿದ್ದೀರಾ, ಎಲ್ಲರಿಗೂ ನರಸಿಂಹದೇವರು, ಶ್ರೀನಿವಾಸ ದೇವರು, ಚಕ್ರದೇವರು, ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥಿಸ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ.